ರಾಶಿಯವರಿಗೆ ಗಜಕೇಸರಿ ಯೋಗ ಮತ್ತು ಮುಟ್ಟಿದ್ದೆಲ್ಲ ಚಿನ್ನ. ಎಸ್ ವೀಕ್ಷಕರ, ಏನಿದು ಸ್ಟೋರಿ ಅಂತೀರಾ? ಹಾಗಾದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಆಗುವ ಎಲ್ಲ ಕೆಡುಕು ಮತ್ತು ಒಳಿತುಗಳಿಗೆ ನಮ್ಮ ರಾಶಿಚಕ್ರದಲ್ಲಿ ಆಗುವ ಬದಲಾವಣೆಗಳೇ ಕಾರಣ. ಎರಡನ್ನು ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ರಾಶಿಚಕ್ರದಲ್ಲಿ ಬದಲಾವಣೆ ಆದಂತೆ ನಮ್ಮ ಜೀವನದಲ್ಲೂ ಕೂಡ ಏರುಪೇರುಗಳಾಗುತ್ತದೆ. ರಾಶಿಚಕ್ರದಲ್ಲಿ ಆಗುವ ಬದಲಾವಣೆಯಿಂದ ಒಂದು ರಾಶಿಯವರಿಗೆ ಒಳಿತಾದರೆ ಇನ್ನೊಂದು ರಾಶಿಯವರಿಗೆ ಕೆಡುಕಾಗುತ್ತದೆ. ರಾಶಿಗಳಿಗೆ ಬಹಳ ಒಳ್ಳೆಯ ಕಾಲ ಇದೆ ಮತ್ತು ರಾಜಯೋಗ ಇದೆ ಎಂದು ಹೇಳ್ತಿದೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದ್ರೆ ಆ ರಾಜಯೋಗ ಇರುವ ಆ 8 ರಾಶಿಗಳು ಯಾವುದು ಅಂತ ನಾವು ಈಗ ನಿಮ್ಗೆ ತೋರಿಸ್ತೀವಿ. ಹಾಗಾದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ. ಮೊದಲನೆಯದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಬಹಳಷ್ಟು ಧನ ಪ್ರಾಪ್ತಿಯಾಗುತ್ತದೆ ಮತ್ತು ಲಕ್ಷ್ಮೀ ದೇವಿ ಅವರಿಗೆ ಒಲಿಯಲಿದ್ದಾಳೆ. ಹಾಗೆ ಅವರ ಕಷ್ಟಗಳೆಲ್ಲ ನಿವಾರಣೆಯಾಗಿ ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ನಿಮ್ಮ ಎಷ್ಟೋ ದಿನದ ಆಸೆ ನೆರವೇರಲಿದೆ ಮತ್ತು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ನೀವು ತುಂಬಾ ಎತ್ತರಕ್ಕೆ ಬೆಳೆಯುತ್ತೀರಿ ಮತ್ತು ಆದಷ್ಟು ಬೇಗ ಶ್ರೀಮಂತರಾಗ್ತೀರಿ ಅಂತ ಹೇಳ್ತಿದೆ ಜ್ಯೋತಿಷ್ಯ ಶಾಸ್ತ್ರ. ಎರಡನೆಯದಾಗಿ ಮಿಥುನ ರಾಶಿ. ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಇಲ್ಲಿವರೆಗೂ ಆಗಿಲ್ಲದ ಲಾಭ ಆಗಲಿದೆ. ಇನ್ನು ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕೆಂದ್ರೆ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಇನ್ನು ದಿನದಲ್ಲಿ ಒಮ್ಮೆ ನಿಮಗೆ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದರೆ ನಿಮಗೆ ದೇವರ ಆಶೀರ್ವಾದ ಸಿಗಲಿದೆ. ಮೂರನೆಯದಾಗಿ ಸಿಂಹರಾಶಿ. ಈ ರಾಶಿಯವರಿಗೆ ಇದು ಬಹಳ ಉತ್ತಮ ಸಮಯ. ಇವರಿಗೆ ಲಕ್ಷ್ಮಿ ಪ್ರಾಪ್ತಿಯಾಗುತ್ತದೆ. ನಿಮಗೆ ಸಿಗುವ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಮತ್ತು ಕೋಪಿಸಿಕೊಳ್ಳುವುದನ್ನು ಕಡಿಮೆ ಮಾಡಿಕೊಂಡರೆ ಸಿಂಹ ರಾಶಿಯವರಿಗೆ ಈ ತಿಂಗಳು ಶುಭವಾಗಲಿದೆ. ಇನ್ನು ವೃಷಿಕ ರಾಶಿ ಮತ್ತು ಮೀನ ರಾಶಿಯವರಿಗೆ ಉತ್ತಮ ಹಣದ ಲಾಭ ಆಗಲಿದೆ. ಹಾಗೆ ನೀವು ವ್ಯವಸಾಯದಲ್ಲಿ ಕೆಲಸ ಮಾಡ್ತಿದ್ರೆ ಅದು ನಿಮಗೆ ಉತ್ತಮ ಲಾಭ ತರಲಿದೆ ಹಾಗೂ ಹೆಚ್ಚಿನ ಗಳಿಕೆಗೆ ಇದು ಒಳ್ಳೆಯ ಸಮಯ. ಆದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸುವುದು ಒಳ್ಳೆಯದು ಮತ್ತು ಬಡವರಿಗೆ ಸಹಾಯ ಮಾಡಿ, ಅದರ ಪ್ರತಿಫಲವಾಗಿ ನಿಮಗೆ ಒಳ್ಳೆಯದಾಗಲಿದೆ. ಇನ್ನು ಕೊನೆಯದಾಗಿ ಕನ್ಯಾ ರಾಶಿ. ಈ ರಾಶಿಯವರು ಇದುವರೆಗೂ ಮಹಿಳೆಯರಿಂದ ಸಾಕಷ್ಟು ಕಷ್ಟ ಅನುಭವಿಸುತ್ತಿರುತ್ತೀರಾ, ಅದು ಈಗ ಸಂಪೂರ್ಣ ನಿವಾರಣೆಯಾಗಿ ಒಳ್ಳೆಯ ರೀತಿಯಿಂದ ಬದುಕು ಸಾಗಿಸಬಹುದಾಗಿದೆ. ಆದಷ್ಟು ಅನಗತ್ಯವಾಗಿ ಮಹಿಳೆಯರಿಗೆ ಹಣ ಖರ್ಚು ಮಾಡುವುದನ್ನು ಕಡಿಮೆ ಮಾಡಿ. ನಿಮಗೆ ಬೇರೆ ಕಡೆಯಿಂದ ಧನ ಸಹಾಯ ಆಗಲಿದೆ. ಎಸ್ ವೀಕ್ಷಕರೇ, ಈ ರಾಶಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.